ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಮೂರು ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದ್ದು ಹಾಲಿ ಶಾಸಕ ವಿ ಮುನಿಯಪ್ಪನಿಗೆ ಸಮಾಜ ಸೇವಕ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಸೆಡ್ಡು ಹೊಡೆದಿದ್ದಾರೆ. ಈ ಕುರಿತಾದ ಒಂದು ವಿಶೇಷ ವರದಿ ಇದೆ ನೋಡಿ. ಹೌದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹಾಲಿ ಶಾಸಕ ವಿ ಮುನಿಯಪ್ಪ ಇರುವಾಗಲೇ ಇಬ್ಬರು ಸಮಾಜ ಸೇವಕರ ನಡುವೆ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ. ಮತ್ತೊಂದೆಡೆ ಹೈಕಮಾಂಡ್ ಮನಗೆಲ್ಲೋಕೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಪೈಪೋಟಿ, ಇಬ್ಬರು ಸಮಾಜ ಸೇವಕರ ನಡುವೆ ಜಟಾಪಟಿ. ಇದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಬಸವನ ಗುಡಿಯವರೆಗೂ ಕಾಂಗ್ರೆಸ್ನ ಪಾದಯಾತ್ರೆಗೆ ಕಾರ್ಯಕರ್ತರನ್ನ ಕರೆದೊಯ್ಯೋದಕ್ಕೆ ರಾಜೀವ್ ಗೌಡ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಈ ಬಾರಿ ಹಿರಿಯರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇರೋದ್ರಿಂದ ಹಾಲಿ ಶಾಸಕ ವಿ ಮುನಿಯಪ್ಪರಿಗೆ ಕೈ ಟಿಕೆಟ್ ತಪ್ಪುವ ಅವಕಾಶ ಕೂಡ ಇದೆ. ಈ ಅವಕಾಶ ಬಳಸಿಕೊಳ್ಳೋದಕ್ಕೆ ಇಬ್ಬರು ನಾಯಕರ ನಡುವೆ ಪೈಪೋಟಿ ಜೋರಾಗಿದೆ. ನಾಯಕರಿಗೆ ಪಕ್ಷದ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಇಬ್ಬರು ಸಮಾಜ ಸೇವಕರು. ಮನಗೆಲ್ಲಲು ಸಮಾಜ ಸೇವಕ ರಾಜೀವ್ ಗೌಡ ಮುಂದಾಗಿದ್ದಾರೆ. ಸಮಾಜ ಸೇವಕ ರಾಜೀವ್ ಗೌಡ ಪಾದಯಾತ್ರೆಗೆ 200 ಬಸ್, 100 ಕಾರು ಸೇರಿದಂತೆ 500 ಬೈಕ್ ವ್ಯವಸ್ಥೆ ಮಾಡಿ ತಮ್ಮ ಪ್ರಾಬಲ್ಯವನ್ನು ತೋರಿಸಿಕೊಂಡಿದ್ದಾರೆ. ಕಮಾಂಡ್ ನಾಯಕರ ಮನಗೆಲ್ಲಲು ಮುಂದಾದ ರಾಜೀವ್ ಗೌಡ. ಕಾಂಗ್ರೆಸ್ ಪಾದಯಾತ್ರೆಗೆ 200 ಬಸ್, 100 ಕಾರು, 500 ಬೈಕ್ ವ್ಯವಸ್ಥೆ. ನಮಸ್ಕಾರ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ಬಸ್ಸುಗಳು ಮತ್ತು 50 ಕ್ರೂಸರ್ಗಳು, 500 ಬೈಕ್ಗಳ ಮುಖಾಂತರ ಸುಮಾರು 13,000 ಜನ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಬಹಳ ಉತ್ಸಾಹದಿಂದ ಹಬ್ಬದ ಸಡಗರದ ರೀತಿಯಲ್ಲಿ ಎಲ್ಲ ಆಚರಣೆ ಮಾಡಿಕೊಂಡು ಇವತ್ತು ಇಲ್ಲಿಂದ ಈಗ ಪಾದಯಾತ್ರೆ ಹೊರಟಿದ್ದೀವಿ. ಸುಮಾರು ಎಲ್ಲ 200 ಬಸ್ಸು ಮತ್ತು ಏನಿದೆ ಈಗ 500 ಬೈಕು, 50 ಕ್ರೂಸರು ಎಲ್ಲ ಗಡಿಗಳಲ್ಲೂ ಸುಮಾರು 50 ಬಸ್ ಇದೆ. 50 ಸೀಟ್ ಇದ್ರೆ 60-70 ಈ ತರ ಜನ ಹಾಕಿ ಇವತ್ತು ನಾವು ಏನು ನಿಂತ್ಕೊಂಡಿದ್ದೀವಿ ಹೆಚ್ಚಿಗೆ ಸಂಭ್ರಮದ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಇವತ್ತು ಶಿಡ್ಲಘಟ್ಟ ಭಾಗದಲ್ಲಿ
ಆಚರಣೆ ಮಾಡ್ತಿದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಪೂರ್ತಿನೂ ಭಾಗವಹಿಸಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಒಳ್ಳೇದಾಗಲಿ, ಆಗಮಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲನೂ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ, ಧನ್ಯವಾದ. ಸರ್, ಎಷ್ಟು ಜನ ಹೋಗ್ತಾ ಇದಾರೆ ಸರ್ ಈ ಒಂದು ಇದರಲ್ಲಿ? ಹದಿಮೂರು ಸಾವಿರ ಜನ ಹೋಗ್ತಾ ಇದೀವಿ ಸುಮಾರು. ಹದಿಮೂರು ಸಾವಿರ ಜನ ಹೋಗಿದ್ದಾರೆ, ಅವರು ಕೂಡ ಎಲ್ಲ ಒಟ್ಟಿಗೆ ಒಂದು ಇದರಲ್ಲಿ ಹೋಗ್ತಿದೀವಿ. ಆ ಥರದ್ದು ಏನಿಲ್ಲ, ಅದಕ್ಕೆ ಯಾವ್ದು ಸುಮ್ಮನೆ ಊಹಾಭಾವಗಳು ಅವು ಕೆಲ ಯಾರು ಕಿವಿ ಕೊಡಬಾರ್ದು ಅಂತ ಈ ಒಂದು ಸಂದರ್ಭ ಹೇಳಕ್ಕೆ. ಈಗ ಅದನ್ನ ಜನ ಮಾಡ್ತಿದ್ದಾಗ ಅವ್ರಿಗೆಲ್ಲ ಗೊತ್ತಾಗುತ್ತೆ, ಈ ಜನಗಳು ಇವ್ರ ಸಹಕಾರ ಇದೆ, ಅಲ್ಲಿ ಜನಗಳು ಸ್ಪಂದಿಸ್ತಿದ್ದಾರೆ, ಇವ್ರ ಒಟ್ಟಿಗೆ ಜನ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿದೆ. ಹಾಗಾಗಿ ಹೈಕಮಾಂಡ್ ಇಂದ ಕೂಡ ನಮಗೆ ತುಂಬಾ ಸಹಕಾರ ಮಾಡ್ತಿದ್ದಾರೆ, ಒಳ್ಳೇದಾಗ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಮೂರು ಜನ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಏರ್ಪಟ್ಟಿದ್ದು ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಒಲಿಯುತ್ತೆ ಅನ್ನೋದೇ ಕುತೂಹಲ. ದೇವರುಗಳು ಯಾರಿದ್ದಾರೆ ಅವ್ರು ನಿಧಾನ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಈಗ ಉತ್ಸಾಹ ನೋಡಿದ್ರೆ ಗೊತ್ತಾಗತ್ತೆ ಅದಕ್ಕೆ ಯಾರು ಅರ್ಹರು ಏನು ಅನ್ನೋದನ್ನ ಜನನೇ ನಿರ್ಧಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಹೈಕಮಾಂಡ್ ಜೊತೆ ಒಂದು ಮಾತು ಹೇಳ್ತೇನೆ, ಯಾರಿಲ್ಲಿ ನಂಬಿಕೆ ಅವ್ರು ಹೆಂಗೆ ಅಂದ್ರೆ ಒಂದು ಮಾತು ಕೊಟ್ರೆ ನಂಬಿಕೆ ಮೇಲೆ ಉಳ್ಕೊಂತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವ್ರ ಜನಕ್ಕೆ ಕಷ್ಟಕ್ಕೆ ನಿಂತರೆ, ಅವ್ರ ಕೆಲಸ ಕಾರ್ಯಗಳು ನಿಂತರೆ ಖಂಡಿತ ಅವರು ಯಾವುದೇ ಕಾರಣಕ್ಕೂ ಮಾತು ಚೇಂಜ್ ಮಾಡಲ್ಲ, ಎಲ್ಲರೂ ಒಂದೇ ಇದರಲ್ಲಿ ಇರ್ತಾರೆ ಅನ್ನೋದು ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ, ಧನ್ಯವಾದ. ಶ್ರೀ ಡಿ ಕೆ ಶಿವಕುಮಾರಣ್ಣನವರು ಮೂರು ದಿನದ ಹಿಂದೆ ನಮಗೆ KPCC ಕೋಆರ್ಡಿನೇಟರ್ ಆಗಿ ಅಪಾಯಿಂಟ್ ಆಗಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಜಿಲ್ಲೆಯಾದ್ಯಂತ ಏನು ಕೆಲಸ ಕಾರ್ಯಗಳು ಮಾಡಬೇಕು ಅದಕ್ಕೆ ಪೂರ್ತಿ ಅದರದ್ದು ಇದೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾರ್ಯಗಳು ಕೂಡ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅದನ್ನ ನಿರ್ವಹಿಸಿಕೊಂಡು ಹೋಗ್ತೀನಿ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ.